Hey everyone, this is Navodaya Foundation Arpisuttirva Current Affairs Classes UPSC, KPSC, Hagu, Spardhatmaka Parikshagali Goskara, Ayojisalaktide. So, if you have any questions, please log in to our website navodayafoundation.in or call on the screen number call maadi maahitiyana padkonbodu. ಇಂದಿನ ಒಂದು ವಿಡಿಯೋದಲ್ಲಿ ನಾವು ಕಾಕ್ರಪ್ಪರ್ ಅಟಾಮಿಕ್ ಪವರ್ ಪ್ಲಾಂಟ್ 3 ಬಗ್ಗೆ ತಿಳ್ಕೊಳ್ಳೋಣ ಇದು ಜಿಎಸ್ ಪೇಪರ್ 3 ನಲ್ಲಿ ಬರುವಂತ ಟಾಪಿಕ್ ಆಗಿದೆ ಸೈನ್ಸ್ ಅಂಡ್ ಟೆಕ್ ನಲ್ಲಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ರಿಲಿಮ್ಸ್ ಅಂಡ್ ಮೈನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನೋಡೋದಾದ್ರೆ ಪ್ರಿಲಿಮ್ಸ್ ನಲ್ಲಿ ಇದರ ಮೇಲೆ ಜಾಸ್ತಿ ಓರಿಯಂಟೆಡ್ ಕ್ವೆಶ್ಚನ್ಸ್ ಕೇಳುವಂತ ಚಾನ್ಸಸ್ ಜಾಸ್ತಿ ಇದೆ ಹಾಗಿದ್ರೆ ನೋಡೋಣ ಏನಿದು ಕಾಕ್ರಪ್ಪರ್ ಅಟಾಮಿಕ್ ಪವರ್ ಪ್ಲಾಂಟ್ 3 ಸೋ ಇದನ್ನ ನಾವು ಕ್ಯಾಪ್ 3 ಅಂತ ಕೂಡ ಕರಿತೀವಿ ಏನಕ್ಕಾಗಿ ಇದು ನ್ಯೂಸ್ ನಲ್ಲಿ ಇದೆ ಅಂತ ಹೇಳಿ ನೆಕ್ಸ್ಟ್ ಇಂದ ನೋಡ್ತಾ ಹೋಗೋಣ ಹಾಗಿದ್ರೆ ಫಸ್ಟ್ ನಾವು ನೋಡೋದಾದ್ರೆ ಏನಕ್ಕಾಗಿ ಇದು ನ್ಯೂಸ್ ನಲ್ಲಿ ಇದೆ ಅಂತ ಹೇಳಿದ್ರೆ ಏನಿದು ಕ್ಯಾಪ್ 3 ಅಂತ ಹೇಳ್ತೀವಿ ಕಾಕ್ರಪ್ಪರ್ ಅಟಾಮಿಕ್ ಪವರ್ ಪ್ರಾಜೆಕ್ಟ್ 3 ಇದರ 3rd ಯೂನಿಟ್ ಏನಿದೆ ಇದು ಫಸ್ಟ್ ಕ್ರಿಟಿಕಾಲಿಟಿ ಅನ್ನು ಅಚೀವ್ ಮಾಡಿದೆ ಅಂತ ಹೇಳಿ ರೀಸೆಂಟ್ ಆಗಿ ನ್ಯೂಸ್ ನಲ್ಲಿ ಇದೆ ಈ ಕ್ಯಾಪ್ 3 ಅಂತ ಅನ್ನೋದು ಗುಜರಾತ್ ಸ್ಟೇಟ್ ಅಲ್ಲಿ ಇರೋ ಗುಜರಾತ್ ಸ್ಟೇಟ್ ನಲ್ಲಿ ಇದೆ ಹಾಗೆ ಡಿಸ್ಟ್ರಿಕ್ಟ್ ಬಂದ್ಬಿಟ್ಟಿ ತಾಪಿ ಡಿಸ್ಟ್ರಿಕ್ಟ್ ಇದು ವೆರಿ ಇಂಪಾರ್ಟೆಂಟ್ ಯಾವುದೇ ಕಾಂಪಿಟಿಟಿವ್ ಅಕಸ್ಮಾತ್ ಯಾವುದಾದ್ರೂ ಕಾಂಪಿಟಿಟಿವ್ ಎಕ್ಸಾಮ್ ತಗೊಂಡಾಗ ಈ ಅಟಾಮಿಕ್ ಪವರ್ ಪ್ಲಾಂಟ್ ಎಲ್ಲಿದೆ ಅಂತ ಕೇಳಿದ್ರೆ ವಿ ಶುಡ್ ನೋ ಗುಜರಾತ್ ಡಿಸ್ಟ್ರಿಕ್ಟ್ ತಾಪ್ ಗುಜರಾತ್ ಸ್ಟೇಟ್ ತಾಪಿ ಡಿಸ್ಟ್ರಿಕ್ಟ್ ನಲ್ಲಿ ಇದೆ ಅಂತ ಹೇಳಿ ಈ 3rd ಯೂನಿಟ್ ಕ್ಯಾಪ್ 3 ನ 3rd ಯೂನಿಟ್ ಏನಿದೆ ಅದು ಫಸ್ಟ್ ಕ್ರಿಟಿಕಾಲಿಟಿ ಅನ್ನು ಅಚೀವ್ ಮಾಡಿದೆ ಅಂತ ನ್ಯೂಸ್ ನಲ್ಲಿ ಇದೆ ಹಾಗಿದ್ರೆ ಏನಿದು ಫಸ್ಟ್ ಕ್ರಿಟಿಕಾಲಿಟಿ ಕ್ರಿಟಿಕಾಲಿಟಿ ಅನ್ನೋ ವರ್ಡ್ ಏನು ಅಂತ ಅಂದ್ಬಿಟ್ಟು ಫಸ್ಟ್ ತಿಳ್ಕೋಬೇಕು ಬಟ್ ಬಿಫೋರ್ ಅದನ್ನ ತಿಳ್ಕೊಳ್ಳೋಕೆ ಮುಂಚೆ ನಾವು ಸ್ವಲ್ಪ ಬೇಸಿಕ್ ನೋಡೋಣ ಈಗ ಯಾವುದೇ ಒಂದು ಎಲಿಮೆಂಟ್ ಆಗಿರಬಹುದು ಅಥವಾ ಕಾಂಪೌಂಡ್ ಆಗಿರಬಹುದು ಏನಾಗಿದೆ ಸೋ ಆಟಮ್ಸ್ ಇಂದ ಅದು ಮಾರ್ಪಾಡ ಆಗಿರುವಂತದ್ದು ಆಟಮ್ ಅಂತ ಹೇಳಿದ್ರೆ ಏನು ಅಣು ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ ಅಂದ್ರೆ ಅತಿ ಚಿಕ್ಕವಾದಂತ ಒಂದು ವಸ್ತು ಇಟ್ ಇಸ್ ದ ಸ್ಮಾಲೆಸ್ಟ್ ಪಾರ್ಟ್ ಆಫ್ ಅನ್ ಎಲಿಮೆಂಟ್ ಯಾವುದೇ ಒಂದು ವಸ್ತುನ ತಗೊಂಡ್ರೆ ಅದರ ಅತ್ಯಂತ ಕಡಿಮೆ ಅಂದ್ರೆ ಚಿಕ್ಕದಾದಂತ ಸೂಕ್ಷ್ಮವಾದಂತ ಒಂದು ಭಾಗ ಅಂತಾನೆ ಹೇಳ್ಬಹುದು ಸ್ಮಾಲೆಸ್ಟ್ ಪಾರ್ಟ್ ಆಫ್ ಅನ್ ಎಲಿಮೆಂಟ್ ಅಂತ ಅಂತೀವಿ ಒಂದ್ ಆಟಮ್ ಅಂತ ಅಂದ್ರೆ ಒಂದ್ ಆಟಮ್ ಅಂತ ಅಂದ್ರೆ ಅದರ ಮಧ್ಯದಲ್ಲಿ ನ್ಯೂಕ್ಲಿಯಸ್ ಇರುತ್ತೆ ಸೋ ಅದರ ಸುತ್ತ ಏನಾಗ್ತಿರುತ್ತೆ ಎಲೆಕ್ಟ್ರಾನ್ಸ್ ಗಳು ಆರ್ಬಿಟ್ ಅಂತ ಅಂದ್ರೆ ಅದರ ಪಾರ್ಟ್ ನಲ್ಲಿ ರಿವಾಲ್ವ್ ಆಗ್ತಾ ಇರುತ್ತೆ ಮತ್ತೆ ನಾನು ನ್ಯೂಕ್ಲಿಯಸ್ ಅಂತ ಅಂದಾಗ ಅಲ್ಲಿ ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್ ಅಂತ ಎರಡು ಥಿಂಗ್ಸ್ ಗಳು ಬರುತ್ತೆ ಎಲೆಕ್ಟ್ರಾನ್ ಅಂತ ಅಂದ್ರೆ ಇದು ನೆಗೆಟಿವ್ ಆಗಿ ಚಾರ್ಜ್ ಆಗಿರುತ್ತೆ ಪ್ರೋಟಾನ್ ಅಂತ ಅಂದ್ರೆ ಪಾಸಿಟಿವ್ ಆಗಿರುತ್ತೆ ನ್ಯೂಟ್ರಾನ್ ಅಂತ ಅಂದ್ರೆ ಇದು ನ್ಯೂಟ್ರಲ್ ಆಗಿರುತ್ತೆ ಅಂದ್ರೆ ಯಾವುದೇ ಚಾರ್ಜ್ ಅನ್ನು ಹೊಂದಿಲ್ಲ ಇದು ಪಾಸಿಟಿವ್ ಅಲ್ಲ ನೆಗೆಟಿವ್ ಅಲ್ಲ ಇದು ಯಾವಾಗಲೂ ಕೂಡ ನ್ಯೂಟ್ರಲ್ ಆಗಿರುತ್ತೆ ಇದು ಆಟಮ್ ಅಂತ ಹೇಳೋದು ಎಷ್ಟೋ ಆಟಮ್ ಗಳು ಸೇರಿ ಆಗುವಂತದನ್ನ ನಾವು ಮಾಲಿಕ್ಯೂಲ್ಸ್ ಅಂತ ಹೇಳುವಂತದ್ದು ಆಯ್ತಾ ಸೋ ಈ ಆಟಮ್ ಅಲ್ಲಿ ಯೂಶುವಲಿ ಏನಿದೆಯಲ್ಲ ನ್ಯೂಕ್ಲಿಯಸ್ ಇದರಲ್ಲಿ ಎರಡು ರೀತಿಯಾದಂತ ರಿಯಾಕ್ಷನ್ಸ್ ಗಳು ನಡೆಯುತ್ತೆ ಫಸ್ಟ್ ಒನ್ ನಾವು ಹೇಳೋದಾದ್ರೆ ಫ್ಯೂಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ ಎರಡನೇದು ಫಿಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ ಈ ಎರಡೂ ಕೂಡ ನ್ಯೂಕ್ಲಿಯರ್ ರಿಯಾಕ್ಷನ್ ಅಲ್ಲಿ ಬರುವಂತದ್ದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಫ್ಯೂಷನ್ ಅಂತ ಹೇಳಿದ್ರೆ ಎರಡು ಅತಿ ಚಿಕ್ಕದಾದಂತಹ ನ್ಯೂಕ್ಲಿಯೈಗಳು ಈಗ ಫಾರ್ ಎಕ್ಸಾಂಪಲ್ ಚಿಕ್ಕದಾದಂತಹ ನ್ಯೂಕ್ಲಿಯ ಅಥವಾ ಸ್ಮಾಲೆಸ್ಟ್ ಎಲಿಮೆಂಟ್ ಅಂತ ಹೇಳಿದ್ರೆ ಹೈಡ್ರೋಜನ್ ಅಂತ ಹೇಳ್ತೀವಿ H1N1 ಇಟ್ ಇಸ್ ದ ಲೈಟೆಸ್ಟ್ ಎಲಿಮೆಂಟ್ ಕೂಡ ಯಾಕೆಂದ್ರೆ ಇದ್ರಲ್ಲಿ ಒಂದೇ ಒಂದು ಆಟಮ್ ಇರುವಂತದ್ದು ಅಂತ ಹೇಳಿದ್ರೆ ಇಟ್ಸ್ ವೆರಿ ಲೈಟೆಸ್ಟ್ ಎಲಿಮೆಂಟ್ ಈ ಎರಡೂ ಚಿಕ್ಕವಾದಂತಹ ನ್ಯೂಕ್ಲಿಯೈ ಸೇರಿ ಅತಿ ಬಿಗ್ದಾದಂತಹ ಅತಿ ಬಿಗ್ ಅಂತಾನೆ ಒಟ್ಟಿನಲ್ಲಿ ಸ್ಮಾಲೆಸ್ಟ್ ಎರಡು ಸೇರಿ ದೊಡ್ಡ ನ್ಯೂಕ್ಲಿಯೈ ಆದ್ರೆ ಅದನ್ನ ಫ್ಯೂಷನ್ ಅಂತ ಅಂತೀವಿ ಅಂದ್ರೆ ಕಂಬೈನ್ ಆಗುವಂಥದ್ದು ಅದೇ ಫಿಷನ್ ಅಂತ ಹೇಳಿದ್ರೆ ಎರಡು ಒಂದು ನ್ಯೂಕ್ಲಿಯೈ ದೊಡ್ಡದಾದಂತಹ ಒಂದು ಕಾಂಪ್ಲೆಕ್ಸ್ ನ್ಯೂಕ್ಲಿಯೈ ಏನಾಗುತ್ತೆ ಸ್ಪ್ಲಿಟ್ ಆಗ್ಬಿಟ್ಟು ಎರಡು ಚಿಕ್ಕ ನ್ಯೂಕ್ಲಿಯೈನ ಫಾರ್ಮೇಷನ್ ಮಾಡಿಬಿಟ್ಟು ನಂತರ ಇದ್ರ ಜೊತೆಗೆ ಎಕ್ಸಸ್ ಅಮೌಂಟ್ ಆಫ್ ಎನರ್ಜಿಯನ್ನು ರಿಲೀಸ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ನಾವು ನೋಡೋದಾದ್ರೆ ಮೋಸ್ಟ್ ಆಫ್ ದ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ನಲ್ಲಿ ಅದಕ್ಕೆ ಏನ್ ಫ್ಯೂಯಲ್ ನ ಸೋರ್ಸ್ ಆಗಿ ಯೂಸ್ ಮಾಡ್ತಾರಲ್ಲ ಅದನ್ನ ಯುರೇನಿಯಂ 235 ಅಂತ ಹೇಳ್ತೀವಿ ಈ ಯುರೇನಿಯಂ 235 ನೇ ಎಲ್ಲಾ ಪವರ್ ಪ್ಲಾಂಟ್ ನಲ್ಲೂ ಅಂದ್ರೆ ಮೋಸ್ಟ್ ಆಫ್ ದ ಪವರ್ ಪ್ಲಾಂಟ್ಸ್ ನಲ್ಲಿ ನ್ಯೂಕ್ಲಿಯರ್ ಫ್ಯೂಯಲ್ ಆಗಿ ಯೂಸ್ ಮಾಡುವಂಥದ್ದು ಈಗ ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಷನ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ನಲ್ಲಿ ಆಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಒಂದು ನ್ಯೂಟ್ರಾನ್ ನ ಅವರು ಬೊಂಬಾರ್ಡ್ ಮಾಡಲೇಬೇಕು ಅಂತಂದ್ರೆ ಕೊಲೈಡ್ ಮಾಡಲೇಬೇಕು ಈ ಯುರೇನಿಯಂ 235 ಗೆ ಹಾಗಾಗಿ ಈ ಫಸ್ಟ್ ಸ್ಟೆಪ್ ಏನಂತ ಅಂದ್ರೆ ಯುರೇನಿಯಂ 235 ನ್ಯೂಟ್ರಾನ್ ಜೊತೆ ಬೊಂಬಾರ್ಡ್ ಆಗ್ಬಿಟ್ಟೇನಾಗುತ್ತೆ ಇದು ಯುರೇನಿಯಂ 236 ಆಗಿ ಕನ್ವರ್ಟ್ ಆಗುತ್ತೆ ಈ ಕನ್ವರ್ಟ್ ಆಗಿರುವಂತ ಯುರೇನಿಯಂ 236 ಫ್ಯೂಯಲ್ ಏನಾಗುತ್ತೆ ಎರಡು ಲೈಟರ್ ನ್ಯೂಕ್ಲಿಯೈ ಆಗಿ ಸ್ಪ್ಲಿಟ್ ಆಗುತ್ತೆ ಒಂದು ಬೇರಿಯಂ ಆಗುತ್ತೆ ಇನ್ನೊಂದು ಕ್ರಿಪ್ಟಾನ್ ಆಗುತ್ತೆ ಈ ರೀತಿ ಎರಡೂ ನ್ಯೂಕ್ಲಿಯೈನ ಸ್ಪ್ಲಿಟ್ ಮಾಡಿಬಿಟ್ಟು ಇದ್ರ ಜೊತೆಗೆ ಏನಾಗುತ್ತೆ ಎನಾರ್ಮಸ್ ಅಮೌಂಟ್ ಆಫ್ ಹೀಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಅಗೇನ್ ಮತ್ತೆ ಈ ಬೇರಿಯಂ ಮತ್ತೆ ಕ್ರಿಪ್ಟಾನ್ ಎರಡೂ ಕೂಡ ಬೇರೆ ಬೇರೆ ನ್ಯೂಕ್ಲಿಯೈ ಆಗುತ್ತೆ ಮತ್ತೆ ಈ ಬೇರಿಯಂ ಎರಡು ನ್ಯೂಕ್ಲಿಯೈಗೆ ಸ್ಪ್ಲಿಟ್ ಆಗುತ್ತೆ ಕ್ರಿಪ್ಟಾನ್ ಕೂಡ ಎರಡು ನ್ಯೂಕ್ಲಿಯೈಗೆ ಸ್ಪ್ಲಿಟ್ ಆಗಿ ಇಲ್ಲೂ ಕೂಡ ಎನರ್ಜಿಸ್ ರಿಲೀಸ್ ಆಗುವಂಥದ್ದು ಇದನ್ನೇ ನಾವೇನಂತ ಹೇಳ್ತೀವಿ
ಫಿಷನ್ ಚೈನ್ ರಿಯಾಕ್ಷನ್ ಅಂತ ಅಂತೀವಿ ಅಂದ್ರೆ ಚೈನ್ ರಿಯಾಕ್ಷನ್ ಅಂತಾನೆ ಒಂದಾದ್ಮೇಲೆ ಒಂದು ಆಗ್ತಾ ಹೋಗುವಂತದ್ದು ಫಿಷನ್ ಅಂತಂದ್ರೆ ಒಂದು ದೊಡ್ಡ ನ್ಯೂಕ್ಲಿಯೈ ಎರಡು ನ್ಯೂಕ್ಲಿಯೈ ಆಗಿ ಸ್ಪ್ಲಿಟ್ ಆಗುವಂತದ್ದು ವಿತ್ ಇಲ್ಲಿ ಎನಾರ್ಮಸ್ ಅಮೌಂಟ್ ಆಫ್ ಎನರ್ಜಿ ಕೂಡ ರಿಲೀಸ್ ಆಗುತ್ತೆ ಸೋ ಕ್ರಿಟಿಕಾಲಿಟಿ ರೀಚ್ ಆಗಿದೆ ಈ ಕ್ಯಾಪ್ 3 ಅಲ್ಲಿ ಇರುವಂತ ಥರ್ಡ್ ಯೂನಿಟ್ ಅಂತ ಹೇಳಿದ್ರೆ ಅಲ್ಲಿ ಇರುವಂತ ನ್ಯೂಕ್ಲಿಯರ್ ರಿಯಾಕ್ಟರ್ ನಲ್ಲಿ ನ್ಯೂಕ್ಲಿಯರ್ ಫ್ಯೂಯಲ್ ಏನು ಇರುತ್ತಲ್ಲ ದಟ್ ಇಸ್ ಯುರೇನಿಯಂ 35 ಅದು ಈ ತರ ಫಿಷನ್ ಚೈನ್ ರಿಯಾಕ್ಷನ್ ನ ಅಟೈನ್ ಆಗಿದೆ ಅಂತ ಹೇಳಿ ನಾನು ಹೇಳಿದ ಆಗ್ಲೇನೆ ಈ ಫಿಷನ್ ರಿಯಾಕ್ಷನ್ ಏನಾಗುತ್ತಲ್ಲ ಅವಾಗ ಎನಾರ್ಮಸ್ ಅಮೌಂಟ್ ಆಫ್ ಹೀಟ್ ಕೂಡ ರಿಲೀಸ್ ಆಗುತ್ತೆ ಅದರ ಜೊತೆಗೆ ಸಫಿಷಿಯಂಟ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಆಗ್ಲೇ ಹೇಳಿದಾಗೆ ಒಂದು ಫಿಷನ್ ಚೈನ್ ಫಿಷನ್ ರಿಯಾಕ್ಷನ್ ಆಗಬೇಕು ಅಂದ್ರೆ ಅಲ್ಲಿ ನ್ಯೂಟ್ರಾನ್ ಬೊಂಬಾರ್ಡ್ಮೆಂಟ್ ಆಗಲೇಬೇಕು ಸೊ ಈ ರೀತಿ ಫಿಷನ್ ರಿಯಾಕ್ಷನ್ ಆಗ್ತಾ 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 ಏನಾಗುತ್ತೆ ದೇ ಇಟ್ ರಿಲೀಸಸ್ ನಂಬರ್ ಆಫ್ ನ್ಯೂಟ್ರಾನ್ ನ ಅದು ಎಮಿಟ್ ಮಾಡ್ತಾ ಹೋಗುತ್ತೆ ಇದು ಎಮಿಟ್ ಮಾಡ್ತಾ ಹೋದಾಗೆ ಈ ನ್ಯೂಟ್ರಾನ್ ಗಳು ಬೇರೆ ನ್ಯೂಕ್ಲಿಯೈ ಜೊತೆ ಏನಾಗುತ್ತೆ ಕೊಲೈಡ್ ಆಗಿ 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 ಇನ್ನೂ ಕೂಡ ರಿಯಾಕ್ಷನ್ಸ್ ಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಆ ಪ್ರೋಸೆಸ್ ನಲ್ಲಿ ಎನಾರ್ಮಸ್ ಅಮೌಂಟ್ ಆಫ್ ಹೀಟ್ ಕೂಡ ಪ್ರೊಡ್ಯೂಸ್ ಆಗುತ್ತೆ ಈ ಹೀಟ್ ಸ್ಟೀಮ್ ಅನ್ನು ಜನರೇಟ್ ಮಾಡುತ್ತೆ ಯೂಶುವಲಿ ಸ್ಟೀಮ್ ಅಂತಾನೆ ಎಲ್ಲರಿಗೂ ಗೊತ್ತಿರೋ ಹಂಗೆ ಆವಿ ಅಂತ ಹೇಳ್ತೀವಿ ಅಥವಾ ಹಬೆ ಅಂತ ಹೇಳ್ತೀವಿ ಈ ಹಬೆಯನ್ನ ಕ್ರಿಯೇಟ್ ಮಾಡುತ್ತೆ ಆ ಒಂದು ಹೀಟ್ ಸೋರ್ಸ್ ಈ ಹಬೆ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಅಲ್ಲಿರುವಂತಹ ಟರ್ಬೈನ್ ಏನಿರುತ್ತಲ್ಲ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋದು ಆ ಟರ್ಬೈನ್ ಅನ್ನ ಜೋರಾಗಿ ಸ್ಪಿನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಲ್ಲಿ ಮೇನ್ ಆಗಿ ಹೀಟ್ ಸೋರ್ಸ್ ಆಗಿ ಯಾವ್ದನ್ನ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ನ ಯೂಸ್ ಮಾಡ್ತಾರೆ ಈ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ನಲ್ಲಿ ನ್ಯೂಕ್ಲಿಯರ್ ಫ್ಯೂಯಲ್ ಅಂತ ಹೇಳಿದ್ರೆ ಯುರೇನಿಯಂ 235 ಆಗಿ ಮೋಸ್ಟ್ ಆಫ್ ದ ಟೈಮ್ ಯೂಸ್ ಮಾಡುವಂತದ್ದು ಸೊ ಆಗ್ಲೇ ಹೇಳಿದಾಗ ಫಿಷನ್ ಅಂತಂದ್ರೆ ಅದೊಂದು ಪ್ರೋಸೆಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅಲ್ಲಿರುವಂತ ನ್ಯೂಕ್ಲಿಯಸ್ ಏನಿದೆಯಲ್ಲ ಆಟಮ್ದು ಅದು ಸ್ಪ್ಲಿಟ್ ಆಗ್ಬಿಟ್ಟು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸ್ಮಾಲರ್ ಅಥವಾ ಲೈಟರ್ ನ್ಯೂಕ್ಲಿಯೈನ ಪ್ರೊಡ್ಯೂಸ್ ಮಾಡುತ್ತೆ ಅದ್ರ ಜೊತೆಗೆ ಬೈ ಪ್ರಾಡಕ್ಟ್ಸ್ ಅಂತ ಹೇಳಿದ್ರೆ ಇಲ್ಲಿ ಹೀಟ್ ಮತ್ತೆ ನ್ಯೂಟ್ರಾನ್ಸ್ ಗಳು ಪ್ರೊಡ್ಯೂಸ್ ಆಗುವಂಥದ್ದು ಯಾವುದೇ ಒಂದು ಮೂವ್ಮೆಂಟ್ ಆಗ್ತಿದೆ ಅಂತ ಅಂದ್ರೆ ಅಲ್ಲಿರುವಂತಹ ಆಟಮ್ಸ್ ಗಳ ನಡುವೆ ಕೊಲಿಷನ್ ಆಗ್ಬೇಕು ಅವಾಗ್ಲೇ ಅದು ಏನಾಗುತ್ತೆ ಎನರ್ಜಿ ರಿಲೀಸ್ ಆಗುವಂಥದ್ದು ಇಲ್ಲಿ ಯಾವಾಗ ಈ ಲೈಕ್ ಯುರೇನಿಯಂ 235 ಅಥವಾ ನ್ಯೂಕ್ಲಿಯರ್ ಫ್ಯೂಯಲ್ ಇಲ್ಲಿ ನ್ಯೂಕ್ಲಿಯರ್ ಸ್ಪ್ಲಿಟ್ ಆಗುತ್ತೆ ಫಿಷನ್ ರಿಯಾಕ್ಷನ್ ಆಗುತ್ತೆ ಇವಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಕೈನೆಟಿಕ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ ನಮಗೆಲ್ಲ ತಿಳಿದಿರೋ ಹಾಗೆ ಎನರ್ಜಿ ಇಲ್ಲಿ 2 types ಇದೆ ಯೂಶುವಲಿ ಪೊಟೆನ್ಶಿಯಲ್ ಎನರ್ಜಿ ಮತ್ತೆ ಕೈನೆಟಿಕ್ ಎನರ್ಜಿ ಅಂತ ಹೇಳ್ತೀವಿ ಪೊಟೆನ್ಶಿಯಲ್ ಎನರ್ಜಿ ಅಂತ ಹೇಳಿದ್ರೆ ಯಾವ್ದಾದ್ರು ಎತ್ತರವಾದಲ್ಲಿ ನಿಂತಿರುವಂತದ್ದು ಸ್ಟೋರ್ಡ್ ಎನರ್ಜಿ ಅಂತ ಹೇಳ್ತೀವಿ ಸೊ ಬಟ್ ಕೈನೆಟಿಕ್ ಎನರ್ಜಿ ಅಂತಂದ್ರೆ ಅದು ಯಾವಾಗ್ಲೂ ಕೂಡ ಮೋಷನ್ ಅಲ್ಲಿ ಇರಬೇಕು ಅಂದ್ರೆ ಅಲ್ಲಿ ಯಾವಾಗ್ಲೂ ಕೂಡ ಚಲನೆ ಆಗ್ತಾ ಇರಬೇಕು ಮೂವ್ಮೆಂಟ್ಸ್ ಗಳು ಈ ಫಿಷನ್ ಅಲ್ಲೂ ಕೂಡ ಹಾಗೆ ಬೊಂಬಾರ್ಡ್ಮೆಂಟ್ ಆಗುತ್ತೆ ಸ್ಪ್ಲಿಟ್ ಆಗುತ್ತೆ ಅವಾಗ ಏನಾಗುತ್ತೆ ಇದು ಕೈನೆಟಿಕ್ ಎನರ್ಜಿ ರಿಲೀಸ್ ಆಗ್ತಾ ಇರುತ್ತೆ ಸೊ ಈ ರೀತಿಯಾಗಿ ಕೈನೆಟಿಕ್ ಎನರ್ಜಿ ರಿಲೀಸ್ ಆಗೋದ್ರಿಂದ ಈ ಕೈನೆಟಿಕ್ ಎನರ್ಜಿ ಏನಾಗುತ್ತೆ ಇನ್ನೊಂದು ಆಟಮ್ ಗಳಿಗೆ ಕೊಲಿಷನ್ ಆಗೋದಕ್ಕೆ ಫಿಷನ್ ಆಗೋದಕ್ಕೆ ಆ ಫ್ಯೂಯಲ್ ಗೆ ಹೀಟ್ ಎನರ್ಜಿಯನ್ನ ಸಪ್ಲೈ ಮಾಡುತ್ತೆ ಈ ಹೀಟ್ ಎನರ್ಜಿ ಇವೆಂಚುಲಿ ಏನಾಗುತ್ತೆ ಸ್ಟೀಮ್ ನ ಪ್ರೊಡ್ಯೂಸ್ ಮಾಡಿ ಅಲ್ಲಿರುವಂತಹ ಟರ್ಬೈನ್ಸ್ ನ ಸ್ಪಿನ್ ಮಾಡೋದಕ್ಕೆ ಡ್ರೈವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ವಿಚ್ ಇನ್ ಟರ್ನ್ ಎಲೆಕ್ಟ್ರಿಸಿಟಿಯಲ್ಲಿ ಪ್ರೊಡ್ಯೂಸ್ ಆಗುವಂಥದ್ದು ಇದು ಕ್ರಿಟಿಕ್ಯಾಲಿಟಿ ಅಂದ್ರೆ ಏನು ಅಂತ ನೆನ್ಪಿಟ್ಕೊಬೇಕು ಇದು ಪ್ರಿಲಿಮ್ಸ್ ಪಾಯಿಂಟ್ ನಲ್ಲಿ ಕೇಳುವಂಥದ್ದಾಗಿದೆ ಹಾಗಿದೆ ಇದು ಸೇಫ್ಟಿ ಫೀಚರ್ಸ್ಗಳನ್ನ ನೋಡೋದಾದ್ರೆ ಲೈಕ್ ಸೇಫ್ಟಿ ಫೀಚರ್ಸ್ಗಳು ಏನಕ್ಕಾಗಿ ಬೇಕು ಹೌದಲ್ವಾ ಕೇಳುವಂತ ಒಂದು ಪ್ರಶ್ನೆ ಯಾಕೆ ಅಂತ ಹೇಳಿದ್ರೆ ಈ ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಗಳೆಲ್ಲ ಏನಿರುತ್ತಲ್ಲ ಇದೆಲ್ಲ ಹೈಲಿ ಹಾರ್ಮ್ಫುಲ್ ಆಗಿರುತ್ತೆ ಅಂದ್ರೆ ಇದರಲ್ಲಿರುವಂತಹ ರೇಡಿಯೇಷನ್ಸ್ ಗಳೆಲ್ಲ ಕಾರ್ಸಿನೋಜೆನಿಕ್ ಆಗಿರುತ್ತೆ ಅಂದ್ರೆ ಕ್ಯಾನ್ಸರ್ ಕಾಸಿಂಗ್ ಮತ್ತೆ ಸುತ್ತಮುತ್ತಲಿನ ಪರಿಸರವನ್ನ ತುಂಬಾನೇ ಪೊಲ್ಯೂಟ್ ಮಾಡುತ್ತೆ ಮಾಲಿನ್ಯ ಮಾಡುತ್ತೆ ಹಾಗಿದ್ರೆ ಈ ಕ್ಯಾಪ್ 3 ಅಲ್ಲಿ ಇರುವಂತದ್ದು ಏನೆಲ್ಲ ಸೇಫ್ಟಿ ಫೀಚರ್ಸ್ ಗಳನ್ನ ಕೈಗೊಂಡಿದ್ದಾರೆ ಅಂತ ಹೇಳಿದ್ರೆ ಏನಿದೆಯಲ್ಲ ಇಲ್ಲಿ ಕಾಕ್ರಾಪುರ್ ಅಥವಾ ಕ್ಯಾಪ್ 3 ಅಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಏನಿದೆಯಲ್ಲ ಅದು 700 MW ಎಲೆಕ್ಟ್ರಿಸಿಟಿ ಪವರ್ ಇದನ್ನ ಹೆವಿ ವಾಟರ್ ರಿಯಾಕ್ಟರ್ಸ್ ಅಂತ ಹೇಳ್ತೀವಿ PHWRS ಅಂತ ಅಂದ್ರೆ ಪವರ್ ಹೆವಿ ವಾಟರ್ ರಿಯಾಕ್ಟರ್ಸ್ ಅಂತ ಹೇಳಿ ಈ 700 MW ನಷ್ಟು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡುವಂತಹ ಕೆಪಾಸಿಟಿ ಈ ಒಂದು ಕ್ಯಾಪ್ 3 ಇರುವಂತಹ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಗೆ ಇದೆ ಇದರಲ್ಲಿ ಅಡ್ವಾನ್ಸ್ಡ್ ಸೇಫ್ಟಿ ಫೀಚರ್ಸ್ ಗಳನ್ನ ಕೈಗೊಂಡಿದ್ದಾರೆ ಹಾಗಿದ್ರೆ ಅದೆಲ್ಲ ಏನು ಅಂತ ಹೇಳಿದ್ರೆ ಸ್ಟೀಲ್ ಲೈನ್ ಇನ್ನರ್ ಕಂಟೈನ್ಮೆಂಟ್ ಅಂತ ಹೇಳ್ತೀವಿ ಅಂದ್ರೆ ಏನಿದೆಯಲ್ಲ ಸೊ ಅದ್ರ ಸುತ್ತಮುತ್ತಲಿನ ಕಂಟೈನ್ಮೆಂಟ್ ಏನಿದೆ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ಗಳೆಲ್ಲ ಅದರಲ್ಲಿ ಸ್ಟೀಲ್ ಅನ್ನ ಲೈನ್ ಮಾಡಿದ್ದಾರೆ ಯಾಕೆ ಅಂತಂದ್ರೆ ಯಾವುದೇ ಹಾರ್ಮ್ಫುಲ್ ರೇಡಿಯೇಷನ್ಸ್ಗಳು ಹೊರಗಡೆ ಬಂದರೂ ಕೂಡ ಈ ಸ್ಟೀಲ್ಗಳು ಏನಾಗಿರುತ್ತೆ ಅದು ಫುಲ್ ಎಂಟೈರ್ ಕಂಟೈನ್ಮೆಂಟ್ನ ಸ್ಟೀಲ್ ಇಂದ ಕ್ಲೋಸ್ ಮಾಡಿರೋದ್ರಿಂದ ಆ ಹಾರ್ಮ್ಫುಲ್ ರೇಡಿಯೇಷನ್ಸ್ ಗಳನ್ನ ಅದು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಸೊ ಹಾಗಾಗಿ ಇದು ಫಸ್ಟ್ ಸೇಫ್ಟಿ ಫೀಚರ್ ಆಗಿದೆ ಇನ್ನೊಂದು ನೋಡೋದಾದ್ರೆ ಪ್ಯಾಸಿವ್ ಡಿಕೆ ಹೀಟ್ ರಿಮೂವಲ್ ಸಿಸ್ಟಮ್ ಅಂತ ಹೇಳ್ತೀವಿ ಅಂದ್ರೆ ಈ ಪ್ಯಾಸಿವ್ ಡಿಕೆ ಹೀಟ್ ರಿಮೂವಲ್ ಸಿಸ್ಟಮ್ ಅಂತ ಹೇಳಿದ್ರೆ ಈಗ ರೇಡಿಯೋ ಆಕ್ಟಿವ್ ಡಿಕೆ ಆಗುತ್ತೆ ಈ ಯುರೇನಿಯಂ 235 ಏನಿದೆ ಇದೆಲ್ಲ ಕೂಡ ರೇಡಿಯೋ ಆಕ್ಟಿವ್ ಮೆಟೀರಿಯಲ್ ಅಂತ ಅಂದ್ರೆ ರೇಡಿಯೇಷನ್ಸ್ ಗಳನ್ನ ಎಮಿಟ್ ಮಾಡುವಂತಹ ಎಲಿಮೆಂಟ್ಸ್ ಗಳು
रीति 235 236 आगे अब क्रिप्टॉन मत्ते बेरियम आगे अंदर इलिरुवंत रेडियो आक्टिव एलिमेंट करेक्ट आगे अंत अंदर रेडियो आक्टिव डीके अंत डीके ऐन एक्सेस अमौंट आफ् हीट ना रेड लाइक प्रोड्यूस मारते रीति हीट ना प्रोड्यूस मारदागा नमगे एक्सेस अमौंट बेकिरला ईगा समटाइम्स एनागुत्ते पवर रिएक्टर्स गे अथवा इलेक्ट्रिसिटी जनरेशन गे एस्ट अमौंट बेको अस्ट अमौंट बेकिरुत्ते इन मिक्कद हीट ना रिमूव मारोदक्के ई पैसिव डीके हीट रिमूवल सिस्टम ना अड्वांस सिस्टम ना अवरु ओळगोंडिद्दारे ಈ ರೀತಿಯಾಗಿ ಪ್ಯಾಸಿವ್ ಡಿಕೆ ಹೀಟ್ ರಿಮೂವಲ್ ಸಿಸ್ಟಮ್ ಇರೋದ್ರಿಂದ ಅದಕ್ಕೆ ಇನ್ನು ಹಲವಾರು ರೀತಿಯಾದಂತ ಆಪರೇಟರ್ ಆಕ್ಷನ್ಸ್ ಗಳು ಈ ಒಂದು ರಿಯಾಕ್ಟರ್ ಗೆ ಬೇಕಾಗಿಲ್ಲ ಹಾಗಾಗಿ ಇದು ಎರಡನೇ ಸೇಫ್ಟಿ ಫೀಚರ್ ಇನ್ನೊಂದು ಕಂಟೈನ್ಮೆಂಟ್ ಸ್ಪ್ರೇ ಸಿಸ್ಟಮ್ ಅಂತ ಹೇಳ್ತೀವಿ ಕಂಟೈನ್ಮೆಂಟ್ ಸ್ಪ್ರೇ ಸಿಸ್ಟಮ್ ಅಂತಾನ ಇದರಲ್ಲೂ ಕೂಡ ಎನಿ ಹಾರ್ಮ್ಫುಲ್ ರೇಡಿಯೇಷನ್ಸ್ ಹೋಗಬಾರದು ಅಂತ ಹೇಳಿ ಇಲ್ಲಿ ಸ್ಪ್ರೇಸ್ ನ ಯೂಸ್ ಮಾಡುವಂತದ್ದು ನೆಕ್ಸ್ಟ್ ಹೈಡ್ರೋಜನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಮಂಗ್ ಅದರ್ಸ್ ಇಲ್ಲಿ ಹೆಚ್ಚು ಹೈಡ್ರೋಜನ್ ನು ಕೂಡ ಲೈಕ್ ಆಗ್ಬಿಟ್ರೆ ಅಲ್ಲಿ ಬಾಂಬಾರ್ಡ್ಮೆಂಟ್ ನಡೆದ್ಬಿಟ್ಟಿ ಇದು ಕೂಡ ನ್ಯೂಕ್ಲಿಯರ್ ಆಕ್ಸಿಡೆಂಟ್ಸ್ ಗೆ ಲೈಕ್ ತುತ್ತಾಗುವಂತ ಚಾನ್ಸಸ್ ಗಳಿರುತ್ತೆ ಹೆವಿ ನ್ಯೂಟ್ರಾನ್ಸ್ ಗಳು ಕೂಡ ಪ್ರೊಡ್ಯೂಸ್ ಆಗ್ತಾ ಹೋಗ್ತಿದ್ರೆ ಅಲ್ಲಿ ನ್ಯೂಕ್ಲಿಯರ್ ಆಕ್ಸಿಡೆಂಟ್ಸ್ ಅಂದ್ರೆ ಬಸ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಗಳು ಸಡನ್ ಬಸ್ಟ್ ಆಗುವ ಚಾನ್ಸಸ್ ಇರುತ್ತೆ ಸೋ ಹಾಗಾಗಿ ಇಲ್ಲಿ ಕಂಟ್ರೋಲ್ ರಾಡ್ಸ್ ಗಳನ್ನು ಯೂಸ್ ಮಾಡ್ತಾರೆ ಮಾಡರೇಟರ್ಸ್ ಗಳನ್ನು ಯೂಸ್ ಮಾಡ್ತಾರೆ ಈ ರೀತಿ ಆಗಬಾರದು ಅಂತ ಹೇಳಿ सो हाइड्रोजन मैनेजमेंट सिस्टम आगिरबहुदु कंटेनमेंट स्प्रे सिस्टम हीट रिमूवल इनर इवेल्ला कूड़ा सेफ्टी फीचर्स ना तगोंडिरो अंतद्दु याके इष्टोंदु लाइक सेफ्टी फीचर्स ना तगोंडिदारे हागे इदन्न याव टेक्नोलॉजी गे होल्के माडि अथवा अडॉप्ट माड्कोंडिरोदु अंत अंद्रे इदन्न नमगेल्ल तिळिदिरो हागे 2011 अन्नल्ली सो जनवरी 11th एनिदेयल्ल अल्लि फुकुशिमा टाइप एक्सीडेंट आयतु अंद्रे इदे फुकुशिमा एक्सीडेंट अंतंद्रे इदु न्यूक्लियर पवर प्लांट इदु एक्सीडेंट आगिदु एष्टो जनर डेथ आयतिल्ली सो ई डेथ आगबारदु ई रीतियादंत इन्सिडेंट्स गळु नम्म न्यूक्लियर पवर प्लांट नल्ली आगबारदु अंत हेळि जपान जनरेशन 3+ प्लांट्स हेगे लाइक सेफ्टी फीचर्स ना तगोंडबिट्टी इलेक्ट्रिसिटी प्रोड्यूस मार्तिद्रो सेम टेक्नोलॉजी सिमिलर टेक्नोलॉजी सेफ्टी फीचर्स आगे अलवडिसिकोंडी कैप 3 पवर प्लांट नल्लू कूड़ा अलवडिसिकोंडी इलेक्ट्रिसिटी जनरेट मार्तिद्दारे इदु सेफ्टी फीचर्स बग्गे हागाद्रे ई कैप 3 सिग्निफिकेंस एनु अदर इंपॉर्टेंस एनु अंत हेळिद्रे ಈ ಎಕ್ಸೆಸ್ ಥರ್ಮಲ್ ಮಾರ್ಜಿನ್ಸ್ ಗಳ ಒಂದು ಇಶ್ಯೂ ಇದೆ ಚಾಲೆಂಜ್ ಇದೆ ಅದನ್ನ ಫುಲ್ಫಿಲ್ ಮಾಡೋದು ಈ ಕ್ಯಾಪ್ 3 ಒಂದು ಮುಖ್ಯ ಉದ್ದೇಶ ಆಗಿದೆ ಹಾಗೆ ಇದು ಅದನ್ನ ಫುಲ್ಫಿಲ್ ಮಾಡ್ತಾನೂ ಇದೆ ಹಾಗಾದ್ರೆ ಈ ಥರ್ಮಲ್ ಮಾರ್ಜಿನ್ ಏನು ಅಂತ ಅಂದ್ರೆ ಕೆಲವು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಗಳಿಗೆ ಏನಿರುತ್ತೆ ಅಂದ್ರೆ ಒಂದು ಮ್ಯಾಕ್ಸಿಮಮ್ ಆಪರೇಟಿಂಗ್ ಟೆಂಪರೇಚರ್ ಅಂತ ಇರುತ್ತೆ ಅಂದ್ರೆ ಮ್ಯಾಕ್ಸಿಮಮ್ ಟೆಂಪರೇಚರ್ ನ ಅಟೈನ್ ಮಾಡೋಷ್ಟು ಕೇಪಬಿಲಿಟಿ ಇದ್ದರೂ ಕೂಡ ಆ ಒಂದು ಟೆಂಪರೇಚರ್ ನ ಆ ಥರ್ಮಲ್ ಮಾರ್ಜಿನ್ ನ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಗಳು ಅಟೈನ್ ಮಾಡಲ್ಲ ರೀಚ್ ಆಗಲ್ಲ ಸೋ ಈ ತರದ ಒಂದು ಇಶ್ಯೂಸ್ ನ ಚಾಲೆಂಜಸ್ ನ ಫೇಸ್ ಮಾಡೋದಕ್ಕೆ ಈ ಒಂದು ಕ್ಯಾಪ್ 3 ಹೆಲ್ಪ್ ಆಗುತ್ತೆ ಏನು ಅವರು ಥರ್ಮಲ್ ಮಾರ್ಜಿನ್ ಅಂದ್ರೆ ಇಷ್ಟು ಮ್ಯಾಕ್ಸಿಮಮ್ ಟೆಂಪರೇಚರ್ ನ ಅಟೈನ್ ಮಾಡಬೇಕು ಅಂತ ಇರುತ್ತೋ ಆ ಒಂದು ಟೆಂಪರೇಚರ್ ನ ಅಟೈನ್ ಮಾಡೋದ್ರಲ್ಲಿ ಈ ಒಂದು ಕ್ಯಾಪ್ 3 ಪವರ್ ಪ್ಲಾಂಟ್ ಏನಿದೆ ಅದು ಸಕ್ಸೆಸ್ಫುಲ್ ಆಗುತ್ತೆ ಸೋ ನೆಕ್ಸ್ಟ್ ಕ್ಯಾಪ್ 3 ಏನಿದೆಯಲ್ಲ ಅದು ನ್ಯೂಕ್ಲಿಯರ್ ಪವರ್ ಕೆಪಾಸಿಟಿ ನ ಎಕ್ಸ್ಪ್ಯಾಂಡ್ ಮಾಡೋದ್ರಲ್ಲಿ ಏನು ಪವರ್ ನ ನಾವು ಇನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು ಜನರೇಟ್ ಮಾಡಬೇಕು ಅಂತ ಏನಿದ್ರೆ ಆ ಒಂದು ಎಕ್ಸ್ಪ್ಯಾನ್ಷನ್ ಪ್ಲಾನ್ ಗೆ ತುಂಬಾನೇ ಬಿಗ್ಗೆಸ್ಟ್ ಕಾಂಪೋನೆಂಟ್ ಆಗಿ ಕಾಂಟ್ರಿಬ್ಯೂಷನ್ ನ ಈ ಕ್ಯಾಪ್ 3 ಮಾಡುತ್ತೆ ಹಾಗೇನೇ ನಮಗೆಲ್ಲ ಗೊತ್ತಿರೋ ಹಾಗೆ ಈ ನಮ್ಮ ಭಾರತದಲ್ಲಿ 2031 ಅಷ್ಟರಲ್ಲಿ 28408 ಮೆಗಾವ್ಯಾಟ್ ನ ಪ್ರೊಡ್ಯೂಸ್ ಮಾಡೋಷ್ಟು ಕೆಪಾಸಿಟಿ ನ್ಯೂಕ್ಲಿಯರ್ ಪವರ್ ಕೆಪಾಸಿಟಿ ನ ಹೊಂದಬೇಕು ಅಂತ ಹೇಳಿ ಪ್ಲಾನ್ ಅನ್ನು ಹಾಕಿದ್ದಾರೆ ಸೋ ಏನು ಎಕ್ಸಿಸ್ಟಿಂಗ್ ಕೆಪಾಸಿಟಿ ನಮಗಿರುವಂತದ್ದು ಇವಾಗ 6780 6780 ಮೆಗಾವ್ಯಾಟ್ ಎಲೆಕ್ಟ್ರಿಸಿಟಿ ಅಷ್ಟೇ ಇರೋದು ಬೈ 2031 22480 ಮೆಗಾವ್ಯಾಟ್ ನ ಅಚೀವ್ ಮಾಡೋದ್ರಲ್ಲಿ ಈ ಒಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಕ್ಯಾಪ್ 3 ಹೆಲ್ಪ್ ಮಾಡುತ್ತೆ ಹಾಗೇನೇ ಕರೆಂಟ್ ಆಗಿ ಏನಿದೆ ಅಂತಂದ್ರೆ ಬೈ ದಿ ಎಂಡ್ ಆಫ್ ಜನವರಿ 2020 ಅಲ್ಲಿ ಏನಾದರೂ ಟೋಟಲ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಏನಿದೆ 368690 ಮೆಗಾವ್ಯಾಟ್ ಇರೋದು ಅದರದು ಟೋಟಲ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಸೋ ಇದರಲ್ಲಿ ಈ ಜನವರಿ 2020 ಅಲ್ಲಿ ಜಸ್ಟ್ ಅದಕ್ಕಿಂತ 2% ಕಡಿಮೆ ಅಷ್ಟೇನೇ ನ್ಯೂಕ್ಲಿಯರ್ ಕೆಪಾಸಿಟಿ ಅಂದ್ರೆ ಲೈಕ್ ಪವರ್ ನ ಜನರೇಟ್ ಮಾಡಿದೆ ಹಾಗಾಗಿ ಏನ್ ಬರಿ 2% ನ ಏನ್ ಕಡಿಮೆ ಲೈಕ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಅನ್ನು ಅದಕ್ಕಿಂತ ಲೆಸ್ ಮಾಡಿದ್ಯೋ ಈ ಒಂದು 2% ನು ಕೂಡ ಅದು ನೆಕ್ಸ್ಟ್ ಕಮಿಂಗ್ ಇಯರ್ಸ್ ಅಲ್ಲಿ ಈ ಒಂದು 2% ನು ಕೂಡ ಲೈಕ್ ಫುಲ್ಫಿಲ್ ಮಾಡ್ಕೊಂಡಿ ಇನ್ಸ್ಟಾಲ್ಡ್ ಕೆಪಾಸಿಟಿ ಥರ್ಮಲ್ ಮಾರ್ಜಿನ್ಸ್ ಏನಿದೆಯಲ್ಲ ಅದನ್ನ ಈಸಿಯಾಗಿ ಈ ಕ್ಯಾಪ್ 3 ಯೂನಿಟ್ ಸ ಆಕ್ಸೆಸಿಬಿಲಿಟಿ ಅಥವಾ ರೀಚ್ ಅಚೀವ್ ಅನ್ನು ಮಾಡುತ್ತೆ ಹಾಗೇನೇ ನೆಕ್ಸ್ಟ್ ಯಾವುದಾದರೂ ಈ ಹೆವಿ ವಾಟರ್ ರಿಯಾಕ್ಟರ್ಸ್ ಅಂದ್ರೆ ಪವರ್ ಪ್ರೊಡಕ್ಷನ್ ಅಲ್ಲಿ ಈ ತರ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ನ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತಂದ್ರೆ ಅದು ಫ್ಯೂಚರ್ ನಲ್ಲಿ ಹೆಲ್ಪ್ ಮಾಡುವಂತದ್ದು ಈ ಒಂದು ಕ್ಯಾಪ್ 3 ಸೋ ಇಷ್ಟು ಕ್ಯಾಪ್ 3 ಬಗ್ಗೆ ಹೇಳುವಂತದ್ದು
ಸೊ ಏನದ್ರದ್ದು ಲೈಕ್ ಸಿಗ್ನಿಫಿಕೆನ್ಸ್ ಏನು ಏನು ಇಂಪಾರ್ಟೆನ್ಸ್ ಅಂತ ಹೇಳಿ ಹಾಗಾದ್ರೆ ಈಗ ಸ್ವಲ್ಪ ಏನಿದ್ರದ್ದು ಲೈಕ್ ಕಾರ್ಪೊರೇಷನ್ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳೋಣ ಯಾಕೆಂದ್ರೆ ಪ್ರಿಲಿಮ್ಸ್ ನಲ್ಲಿ ಈ ರೀತಿ ಒಂದೊಂದು ಸ್ಟೇಟ್ಮೆಂಟ್ಸ್ ಅನ್ನು ಕೂಡ ಪಿಕ್ ಮಾಡಿಬಿಟ್ಟು ಲೈಕ್ 2-3 ಸ್ಟೇಟ್ಮೆಂಟ್ಸ್ ಕೊಟ್ಬಿಟ್ಟು ಆಪ್ಷನ್ಸ್ ನ ಕೇಳುವಂತ ಚಾನ್ಸಸ್ ಇದೆ ಸೊ ಹಾಗಾಗಿ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಬಗ್ಗೆ ಕೇಳೋಣ ಏನಿದು ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತ ಅಂದ್ರೆ ಇದು ಒಂದು ಇಂಡಿಯಾ ಪಬ್ಲಿಕ್ ಸೆಕ್ಟರ್ ಅಂಡರ್ ಟೇಕಿಂಗ್ ಅಂತ ಹೇಳ್ತೀವಿ ಅಂದ್ರೆ PSU ಅಂತ ಹೇಳ್ತೀವಿ ಅಂದ್ರೆ ಗವರ್ನಮೆಂಟ್ ಅಂಡರ್ ಟೇಕಿಂಗ್ ನಲ್ಲಿ ಇರುವಂತ ಒಂದು ಕಂಪನಿ ಇದು ಕಾರ್ಪೊರೇಷನ್ ಅಂತ ಹೇಳ್ತೀವಿ ಸೊ ಇದರ ಹೆಡ್ ಕ್ವಾರ್ಟರ್ ಬಂದ್ಬಿಟ್ಟು ಮುಂಬೈ ನಲ್ಲಿ ಇರುವಂತದ್ದು ಆಸ್ ಐ ಸೆಡ್ ಇದನ್ನ ಅಂಡರ್ ಟೇಕ್ ಮಾಡಿರುವಂತದ್ದು ಗವರ್ನಮೆಂಟ್ ಆಫ್ ಇಂಡಿಯಾ ಹಾಗೇನೆ ಯಾವುದೇ ರೀತಿಯಾದಂತ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಅದು ನ್ಯೂಕ್ಲಿಯರ್ ಪವರ್ ನ ಸೋರ್ಸ್ ನ ಯೂಸ್ ಮಾಡ್ಕೊಂಡು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗ್ತಿದೆ ಅಂತಂದ್ರೆ ಈ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾನೇ ಅದಕ್ಕೆ ರೆಸ್ಪಾನ್ಸಿಬಲ್ ಆಗಿರುತ್ತೆ ಹಾಗೇನೆ ಇದನ್ನ ಅಧಿಕಾರವನ್ನ ಇದ್ ಮಾಡ್ತಿರೋದು ಇದನ್ನ ಅಡ್ಮಿನಿಸ್ಟ್ರೇಷನ್ ನ ಮಾಡ್ತಿರೋಂತದ್ದು ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಈ ಒಂದು ಡಿಪಾರ್ಟ್ಮೆಂಟ್ ಏನಿದೆ ಇದು NPCIL ನ ಕಂಟ್ರೋಲ್ ಮಾಡ್ತಿರೋಂತದ್ದು ಅಡ್ಮಿನಿಸ್ಟರ್ ಮಾಡ್ತಿರೋಂತದ್ದು ಇದು ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಬಗ್ಗೆ ಜಸ್ಟ್ ಬ್ರೀಫ್ ಲೈಕ್ ಏನ್ ಬ್ರೀಫ್ ಆಗಂತಂದ್ರೆ ಅಷ್ಟೊಂದು ಇನ್ ಡೆಪ್ತ್ ಆಗಿ ಏನ್ ಕೇಳಲ್ಲ ಬಟ್ ವಿ ಶುಡ್ ನೋ ಸಮ್ ಲೈಕ್ ಈ ರೀತಿಯಾಗಿ ಯಾವ್ದು ಡಿಪಾರ್ಟ್ಮೆಂಟ್ ಗೆ ಬರುವಂತದ್ದು ಇದು PSU ನ ಇಲ್ಲ ಅಂತಂದ್ರೆ ಪ್ರೈವೇಟ್ ಇದ್ರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಲೈಕ್ ಇಷ್ಟು ಗೊತ್ತಿದ್ರೆ ವಿ ಕ್ಯಾನ್ ಈಸಿಲಿ ಅಟೆಂಪ್ಟ್ ಪ್ರಿಲಿಮ್ಸ್ ಕ್ವೆಶನ್ಸ್ ನ ಸೊ ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಾನು ಕಾಕ್ರಪ್ಪರ್ ಅಟಾಮಿಕ್ ಪವರ್ ಪ್ರಾಜೆಕ್ಟ್ CAP-3 ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದೀನಿ ಯಾಕಕ್ಕಾಗಿ ಅದು ನ್ಯೂಸ್ ನಲ್ಲಿದೆ ಫಸ್ಟ್ ಕ್ರಿಟಿಕಾಲಿಟಿ ಅಚೀವ್ ಆಗಿದೆ ಅಂತಂದ್ರೆ ಅಲ್ಲಿ ಕ್ರಿಟಿಕಾಲಿಟಿ ಅನ್ನೋದಾದ್ರೆ ಏನು ಇದರ ಸಿಗ್ನಿಫಿಕೆನ್ಸ್ ಅಂದ್ರೆ ಏನು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಐ ಹೋಪ್ ಐ ಹ್ಯಾವ್ ಮೇಡ್ ದಿಸ್ ಕ್ಲಿಯರ್ ಟು ಆಲ್ ಯು ಪೀಪಲ್ ಥ್ಯಾಂಕ್ ಯು ಸೋ ಮಚ್ ವಿಲ್ ಸೂನ್ ಮೀಟ್ ಅಪ್ ಇನ್ ದ ನೆಕ್ಸ್ಟ್ ವಿಡಿಯೋ ವಿತ್ ಅ ನ್ಯೂ ಇಶ್ಯೂ ಥ್ಯಾಂಕ್ ಯು